ವೆಲ್ಕಮ್ ಟು ಉದ್ಯೋಗ ಕ್ರಮ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಬನ್ನಿ ಈ ಸಮಯದಲ್ಲಿ ಅಂಚೆ ಇಲಾಖೆ ನೇಮಕಾತಿಯ ಕೇಂದ್ರ ಸರ್ಕಾರದ ಹುದ್ದೆಗಳಾದ ಸ್ಟಾಫ್ ಕಾರ್ ಡ್ರೈವರ್ ಹುದ್ದೆಗಳ ಬಗ್ಗೆ ತಿಳಿಯೋಣ ಒಟ್ಟು ಇಪ್ಪತ್ತೊಂದು ಹುದ್ದೆಗಳು ಖಾಲಿ ಇದ್ದು ಹತ್ತನೇ ತರಗತಿ ಪಾಸ್ ಆಗಿರುವವರು ಅರ್ಹರಾಗಿರುತ್ತಾರೆ ಈ ಒಂದು ನೋಟಿಫಿಕೇಶನ್ ಪ್ರಕಟಣೆಗೊಂಡ ದಿನಾಂಕ ಇಪ್ಪತ್ತೊಂದು ಡಿಸೆಂಬರ್ ಎರಡ್ ಸಾವಿರದ ಹತ್ತೊಂಬತ್ತು ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್ ಅಂಡ್ ಐಟಿ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಇಂಡಿಯಾ ಆಫೀಸ್ ಆಫ್ ದಿ ಸೀನಿಯರ್ ಮ್ಯಾನೇಜರ್ ಮೇಲ್ ಮೋಟಾರ್ ಸರ್ವಿಸ್ ಒನ್ ತರ್ಟಿ ಫೋರ್ ಎ ಎಸ್ ಕೆ ಅಹಿರ್ ಮಾರ್ಗ್ ವರ್ಲಿ ಮುಂಬೈ ಪಿನ್ ಸಂಖ್ಯೆ ಪೋಸ್ಟಲ್ ಪಿನ್ ಕೋಡ್ ಫೋರ್ ತ್ರಿಬಲ್ ಜೀರೋ ಒನ್ ಏಟ್ ಈ ವಿಳಾಸಕ್ಕೆ ನೀವು ಅರ್ಜಿಯನ್ನು ದಿನಾಂಕ ಹತ್ತೊಂಬತ್ತು ಜನವರಿ ಎರಡು ಸಾವಿರದ ಹತ್ತೊಂಬತ್ತರೊಳಗೆ ಸಾರಿ ಎರಡು ಸಾವಿರದ ಇಪ್ಪತ್ತರೊಳಗೆ ಸಲ್ಲಿಸಬೇಕಾಗುತ್ತದೆ ಅಂದರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹತ್ತೊಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ತು ಈ ಹುದ್ದೆಗಳಿಗೆ ಆಯ್ಕೆಗೊಂಡವರಿಗೆ ವೇತನ ಹತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿಂದ ಆರಂಭಗೊಳ್ಳುತ್ತದೆ ಹುದ್ದೆಗಳು ಭಾರತಾದ್ಯಂತ ಒಟ್ಟು ಐದು ಪ್ರಮುಖ ನಗರಗಳಲ್ಲಿ ಖಾಲಿ ಇದೆ ಮೊದಲನೆಯದಾಗಿ ಸೀನಿಯರ್ ಮ್ಯಾನೇಜರ್ ಮೇಲ್ ಮೋಟಾರ್ ಸರ್ವಿಸ್ ಮುಂಬೈ ಇಲ್ಲಿ ಹದಿನೇಳು ಹುದ್ದೆಗಳು ಖಾಲಿ ಇದ್ದು ಅರ್ಜಿ ಸಲ್ಲಿಸುವಂತಹವರು ದ ಸೀನಿಯರ್ ಮ್ಯಾನೇಜರ್ ಮೇಲ್ ಮೋಟಾರ್ ಸರ್ವಿಸ್ ಒನ್ ತರ್ಟಿ ಫೋರ್ ಎ ಎಸ್ ಕೆ ಅಹಿರ್ ಮಾರ್ಗ್ ವರ್ಲಿ ಮುಂಬೈ ಪಿನ್ ಸಂಖ್ಯೆ ಫೋರ್ ತ್ರಿಬಲ್ ಜೀರೋ ಒನ್ ಏಟ್ ಈ ವಿಳಾಸಕ್ಕೆ ಅರ್ಜಿ ಕಳುಹಿಸಿ ಎರಡನೇ ಹುದ್ದೆ ಇಲ್ಲಿ ಖಾಲಿ ಇದೆ ಎಂದರೆ ಆರ್ ಸೂಪರ್ಡೆಂಟ್ ಆಫ್ ಪೋಸ್ಟ್ ಆಫೀಸ್ ಗೋವಾ ಗೋವಾದಲ್ಲಿ ಒಂದು ಹುದ್ದೆ ಖಾಲಿ ಇದ್ದು ಈ ವಿಳಾಸಕ್ಕೆ ಕಳುಹಿಸಬಹುದಾಗಿದೆ ನಿಮ್ಮ ಅರ್ಜಿಯನ್ನು ದಿ ಎಸ್ ಆರ್ ಸೂಪರ್ಡೆಂಡೆಂಟ್ ಆಫ್ ಪೋಸ್ಟ್ ಆಫೀಸ್ ಗೋವಾ ಡಿವಿಜನ್ ಮಾಪೋಸಾ ಪಿನ್ ಸಂಖ್ಯೆ ಪೋಸ್ಟಲ್ ಪಿನ್ ಕೋಡ್ ಫೋರ್ ಜೀರೋ ತ್ರೀ ಫೈವ್ ಜೀರೋ ಸೆವೆನ್ ಅನಂತರ ಮೂರನೇ ಹುದ್ದೆ ಸಾಂಗ್ಲಿಯಲ್ಲಿ ಖಾಲಿ ಇದೆ ವಿಳಾಸಕ್ಕೆ ಸ್ಕ್ರೀನ್ ಅನ್ನು ಗಮನಿಸಿ ಅನಂತರ ರತ್ನಗಿರಿಯಲ್ಲಿ ಹಾಗೂ ಸಿಂಧು ದುರ್ಗ್ ನಲ್ಲಿ ಖಾಲಿ ಇದೆ ಅರ್ಜಿ ಸಲ್ಲಿಸಬೇಕಾದ ವಿಳಾಸಕ್ಕೆ ಬಲಭಾಗದ ಸ್ಕ್ರೀನ್ ಅನ್ನು ಗಮನಿಸಿ ನೀವು ಮುಂಬೈ ಹಾಗೂ ಗೋವಾ ಎರಡಕ್ಕೂ ಅರ್ಜಿ ಸಲ್ಲಿಸಬೇಕೆಂದರೆ ಎರಡಕ್ಕೂ ಬೇರೆ ಬೇರೆಯಾಗಿ ಅರ್ಜಿ ಸಲ್ಲಿಸಬೇಕಾಗುತ್ತದೆ ಹತ್ತನೇ ತರಗತಿ ಪಾಸ್ ಆಗಿರುವವರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಹಾಗೂ ಇನ್ನು ಏನೇನು ಅರ್ಹತೆಗಳು ಇರಬೇಕು ಎಂದರೆ ಡ್ರೈವಿಂಗ್ ಲೈಸೆನ್ಸ್ ಲೈಟ್ ಮತ್ತು ಹೆವಿ ಮೋಟಾರ್ ವೆಹಿಕಲ್ಸ್ ಲಘು ಹಾಗೂ ಬಾರಿ ವಾಹನ ಪರವಾನಗಿಯನ್ನು ಹೊಂದಿರಬೇಕು ಅನಂತರ ಮೋಟಾರ್ ಮೆಕ್ಯಾನಿಸಂ ನಾಲೆಜ್ ಇರಬೇಕು ಆ ಒಂದು ಜ್ಞಾನ ಇರಬೇಕು ಮೈನರ್ ಡಿಫೆಕ್ಟ್ಸ್ ಏನಾದರೂ ವೆಹಿಕಲ್ ಅಲ್ಲಿ ಕಂಡು ಬಂದರೆ ಅದನ್ನು ರಿಮೂವ್ ಮಾಡುವಂತಹ ಜ್ಞಾನ ಇರಬೇಕು ಅನುಭವ ಎಷ್ಟಿರಬೇಕು ಅಂತಂದ್ರೆ ಎಕ್ಸ್ಪೀರಿಯನ್ಸ್ ಆಫ್ ಡ್ರೈವಿಂಗ್ ಲೈಟ್ ಅಂಡ್ ಹೆವಿ ಮೋಟಾರ್ ವೆಹಿಕಲ್ ಫಾರ್ ಅಟ್ ಲೀಸ್ಟ್ ತ್ರೀ ಇಯರ್ಸ್ ಮೂರು ವರ್ಷಗಳ ಲೈಟ್ ಮತ್ತು ಹೆವಿ ಮೋಟಾರ್ ವೆಹಿಕಲ್ಸ್ ನಲ್ಲಿ ಅನುಭವ ಇರಬೇಕು ಎಕ್ಸ್ ಸರ್ವಿಸ್ ಮನ್ ಹಾಗೂ ಆರ್ಮಡ್ ಫೋರ್ಸಸ್ ಅವರಿಗೂ ಸಹ ಅರ್ಜಿ ಸಲ್ಲಿಸುವ ಅವಕಾಶವಿದೆ ಹೆಚ್ಚಿನ ಮಾಹಿತಿಗೆ ವೆಬ್ಸೈಟ್ ನನ್ನು ಗಮನಿಸಿ ಹಾಗೂ ಇಲ್ಲಿ ಸ್ಕ್ರೀನ್ ಅನ್ನು ಗಮನಿಸಿ ವಯಸ್ಸು ವಯೋಮಿತಿ ಎಷ್ಟಿರ್ಬೇಕು ಅಂತ ಅಂದ್ರೆ ಅರ್ಜಿ ಸಲ್ಲಿಸಲು ಇರುವ ಕೊನೆಯ ದಿನಾಂಕಕ್ಕೆ ಐವತ್ತಾರು ವರ್ಷಗಳನ್ನ ದಾಟಿರಬಾರದು ಹಾಗೂ ಇನ್ನು ಏನೇನು ಅರ್ಹತೆ ಸರ್ಟಿಫಿಕೇಟ್ ಇರಬೇಕಂದ್ರೆ ಇಂಟೆಗ್ರಿಟಿ ಸರ್ಟಿಫಿಕೇಟ್ ಇಂಟೆಗ್ರಿಟಿ ಸರ್ಟಿಫಿಕೇಟ್ ಹೊಂದಿರಿ ಅನಂತರ ಲಿಸ್ಟ್ ಆಫ್ ಮೇಜರ್ ಮೈನರ್ ಪೆನಾಲ್ಟೀಸ್ ಇಂಪೋಸ್ಡ್ ಇಫ್ ಎನಿ ಪೆನಾಲ್ಟಿ ಅಂದ್ರೆ ಫೈನ್ ಕಟ್ಟಿರುವಂತಹ ದಾಖಲೆಗಳು ಅಂದ್ರೆ ಆಫೀಸಿಂಗ್ ಡ್ಯೂರಿಂಗ್ ದಿ ಲಾಸ್ಟ್ ಟೆನ್ ಇಯರ್ ಹತ್ತು ವರ್ಷಗಳಲ್ಲಿ ನೀವು ಯಾವ್ದಾದ್ರು ಫೈನ್ ಕಟ್ಟಿದ್ರೆ ದಂಡವನ್ನ ಅಥವಾ ಯಾವುದು ಇಲ್ಲ ಅಂತಂದ್ರೆ ಇಫ್ ನೋ ಪೆನಾಲ್ಟಿ ಹ್ಯಾಸ್ ಬಿನ್ ಇಂಪೋಸ್ಡ್ ನಿಲ್ ಅಂದ್ರೆ ನಿಲ್ ಸರ್ಟಿಫಿಕೇಟ್ ಯಾವ್ದ ರೀತಿಯ ಫೈನ್ ಪೆನಾಲ್ಟಿ ಕಟ್ಟಿಲ್ಲ ಅಂತ ಸರ್ಟಿಫಿಕೇಟ್ ಅದನ್ನ ಜೆರಾಕ್ಸ್ ಮಾಡಿ ಕಳಿಸಬೇಕಾಗುತ್ತೆ ಸರ್ಟಿಫಿಕೇಟ್ ವಿಜಿಲೆನ್ಸ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕು ಅಟೆಸ್ಟೆಡ್ ಫೋಟೋ ಕಾಫೀಸ್ ಆಫ್ ಎಸಿ ಆರ್ ಎಸಿ ಆರ್ಸ್ ಫಾರ್ ದಿ ಲಾಸ್ಟ್ ಫೈವ್ ಇಯರ್ಸ್ ಜೆರಾಕ್ಸ್ ಕಾಪಿಗೆ ಜೆರಾಕ್ಸ್ ನಕಲು ಪ್ರತಿಗಳಿಗೆ ಅಟೆಸ್ಟೆಡ್ ಮಾಡಿಸ್ ಇರಬೇಕು ಲಾಸ್ಟ್ ಐದು ವರ್ಷಗಳವರೆಗೆ ಅಂದ್ರೆ ಎರಡ್ ಸಾವಿರದ ಹದಿನೈದು ಹದಿನಾರಿಂದ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಇಲ್ಲಿಯವರೆಗೆ ಪ್ರತಿ ಪೇಜ್ ಸಹ ಅಟೆಸ್ಟೆಡ್ ಮಾಡಿಸಿ ಯಾರಾದರೂ ಗೆಜೆಟೆಡ್ ಆಫೀಸರ್ ರವರಿಂದ ಇಲ್ಲಿ ಅನೆಕ್ಸರಿ ಒಂದು ಅಂತ ಇದೆ ನೀವು ಭರ್ತಿ ಮಾಡಬೇಕಾದ ಅರ್ಜಿಯನ್ನು ಏನೇನು ಭರ್ತಿ ಮಾಡಬೇಕೆಂಬ ವಿವರಗಳಿವೆ ಇದನ್ನು ಓದಿಕೊಳ್ಳಿ ಅನಂತರ ಅನೆಕ್ಸರಿ ಎರಡು ಈ ಒಂದು ಕಾಲಂನಲ್ಲಿ ಈ ಒಂದು ಫಾರ್ಮೆಟ್ ಪ್ರಿಂಟ್ಔಟ್ ಅನ್ನು ತೆಗೆದುಕೊಂಡು ಇದನ್ನು ಭರ್ತಿ ಮಾಡಿ ಇದು ಅರ್ಜಿ ಸಲ್ಲಿಸುವವರು ಫರ್ನಿಶ್ಡ್ ಅವರಿಂದ ಆಗಬೇಕಾಗುತ್ತೆ ಅನಂತರ ಕೊನೆಯಲ್ಲಿ ಸಿಗ್ನೇಚರ್ ಮಾಡಿ ನಿಮ್ಮ ಹೆಸರು ಮತ್ತು ಡಿಸಿಗ್ನೇಷನ್ ಹುದ್ದೆಯ ಹೆಸರನ್ನು ಬರೆಯಿರಿ ಟೆಲಿಫೋನ್ ನಂಬರ್ ಬರೆಯಿರಿ ಅನಂತರ ಆಫೀಸ್ ಸೀಲ್ ಎಂದಿದೆ ನಿಮ್ಮ ಅನುಭವಕ್ಕೆ ಸಂಬಂಧಪಟ್ಟ ಆಫೀಸ್ ಇಂದ ಸೀಲ್ ಅನ್ನು ಹಾಕಿ ಹಾಗೂ ಪ್ಲೇಸ್ ಮತ್ತು ಡೇಟ್ ಅನ್ನು ನಮೂದಿಸಿ ಲಿಸ್ಟ್ ಆಫ್ ಎನ್ಕ್ಲೋಸರ್ ನೀವು ಏನೇನು ಸಲ್ಲಿಸಿದ್ದೀರಿ ಅಂದ್ರೆ ಒಂದ್ ಎರಡ್ ಮೂರ್ ನಾಲ್ಕು ಐದು ಕ್ರಮವಾಗಿ ಬರೆಯಿರಿ ಇನ್ನು ಹೆಚ್ಚಿನ ಮಾಹಿತಿಗೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ನಲ್ಲಿ ವೆಬ್ಸೈಟ್ ವಿಳಾಸವಿದೆ ಇದನ್ನು ಕ್ಲಿಕ್ ಮಾಡಿ ನೋಡಿ ಹಾಗೂ ಈ ಒಂದು ನೋಟಿಫಿಕೇಶನ್ ಲಿಂಕ್ ಸಹ ಇರುತ್ತೆ ಅದನ್ನು ಸಹ ಕ್ಲಿಕ್ ಮಾಡಿ ನೋಡಿ ಅವಶ್ಯದಲ್ಲಿ ಪ್ರಿಂಟ್ಔಟ್ ಅನ್ನು ಸಹ ತೆಗೆದುಕೊಳ್ಳಬಹುದಾಗಿದೆ ಉದ್ಯೋಗ ವಿಕ್ರಮ ಈ ಚಾನೆಲ್ ಗೆ ತಾವೇನು ಸಬ್ಸ್ಕ್ರೈಬ್ ಆಗಿರದೇ ಇದರಲ್ಲಿ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಹೊಸ ಹೊಸ ಉದ್ಯೋಗ ಮಾಹಿತಿಗಳನ್ನ ಇರಿ ಅದಕ್ಕೋಸ್ಕರ ಈ ವಿಡಿಯೋ ಕ್ಲಿಕ್ ಡಿಸ್ಕ್ರಿಪ್ಷನ್ ನಲ್ಲಿ ಸಬ್ಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಪಕ್ಕದ ಬೆಲ್ ಚಿತ್ರದ ಮೇಲೆ ಕ್ಲಿಕ್ ಮಾಡಿ ಈ ಮಾಹಿತಿಯನ್ನು ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಧನ್ಯವಾದಗಳು